हेलो फ्रेंड्स नमस्कार नहीं नोड़ता हल्ली हईद हालीन मणकान चल फ्रेंड्स नम हल्ली हईद हालीन मणकान चानल एलू स्वागत सुस्वागत फ्रेंड्स इवग बगलकोटे डिस्ट्रिक्ट सेंट्रल कोऑपरेटिव बैंक विविध विद्यार इतर बैठे संपूर्ण महिता हेतनी फ्रेंड्स इली एस डी एफ डी ए चालक हूद अर्जी करते फ्रेंड्स इतर बैठे संपूर्ण महिता हेतनी यहाँ एजुकेशन ऐनू सैलरी एस्टि डेट अंत संपूर्ण हेतनी फ्रेंड्स इतनी नोड़क मुंचे वीडियो स्किपे नोड़े होसबर यार नम चल नोड़ता नम चल सब्सक्राइब आगे वीडियो अच्छे लाइक मत शेयर मैं नमें कमेंट मे ओके फ्रेंड्स विषय को फ्रेंड्स अब बागलकोटे डिस्ट्रिक्ट कोऑपरेटिव बैंक इले को बागलकोटे दि बागलकोटे डिस्ट्रिक्ट सेंट्रल कोऑपरेटिव बैंक लिमिटेड को डीसीसी बीडीसीसी रिक्वायरमेंट को 2022-23 को फ्रेंड्स इस अधिसूचने बंदे अद्वर बैठे हेल्ती है अंत फ्रेंड्स इले आपसल कड़े बंद नोटिफिकेशन क्लिक टू डाउनलोड नोटिफिकेशन इंट्रक्शन को नोड़ यहाँ अंत फ्रेंड्स को नो बगलकोटे जिला केंद्र सहकारी बैंक नियमित बगलकोटे नंबर को नवनगर बगलकोटे को फ्रेंड्स आगे कड़गे बंद इले प्रकटन को प्रकटन ऐन अरे बगलकोटे जिला केंद्र सहकारी बैंक नियमित बगलकोटे खाली ಕಳಕಂಡ 110 ವಿವಿಧ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲು ಕೊಟ್ಟಿದ್ದಾರೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ www.bagalkote.dccbank.com ಅಂತಲೇ ಇದರಲ್ಲಿ ನೀವು ಮಾಹಿತಿ ಪಡೆಯಬಹುದಾಗಿದೆ ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳು ನೋಡಬೇಕಂದ್ರೆ ಮೊದಲನೇದಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಹುದ್ದೆ ಇದೆ ಆಮೇಲೆ ಸಿವಿಲ್ ಇಂಜಿನಿಯರ್ ಒಂದು ಹುದ್ದೆ ಇದೆ ಗಣಕಯಂತ್ರ ಸಂಯೋಜಕರು ಎರಡು ಹುದ್ದೆ ಇವೆ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಹುದ್ದೆಗಳು 20 ಹುದ್ದೆಗಳು ಕಲಿವೆ ಆಮೇಲೆ ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಹುದ್ದೆಗಳು 30 ಹುದ್ದೆಗಳು ಕಲಿವೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಸಿಪಾಯಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಸಿಪಾಯಿ ಹುದ್ದೆಗಳು 54 ಹುದ್ದೆಗಳು ಕಲಿವೆ ಆಮೇಲೆ ವಾಹನ ಚಾಲಕ ಹುದ್ದೆಗಳು 2 ಹುದ್ದೆಗಳು ಕಲಿವೆ ಟೋಟಲ್ ಹುದ್ದೆಗಳು 110 ಹುದ್ದೆಗಳು ಕಲಿವೆ ಫ್ರೆಂಡ್ಸ್ ಇವಾಗ ಎಜುಕೇಶನ್ ಏನಾದರೂ ಮತ್ತು ಪೇಮೆಂಟ್ ಯಾವಂತೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ವೇತನ ಶ್ರೇಣಿ ನೋಡಬೇಕಂದ್ರೆ ಕೊಟ್ಟಿದ್ದಾರೆ ಮೊದಲನೇ ಸಾಫ್ಟ್ವೇರ್ ಇಂಜಿನಿಯರ್ಗೆ 40,900 ರಿಂದ 78,200 ರೂಪಾಯಿ ಇದೆ ಅದೇ ರೀತಿ ಗಣಕಯಂತ್ರ ಸಂಯೋಜಕರಿಗೆ 37,900 ರಿಂದ 70,850 ರೂಪಾಯಿ ಸ್ಯಾಲರಿ ಇದೆ ದ್ವಿತೀಯ ದರ್ಜೆ ಸಹಾಯಕರಿಗೆ 33,450 ರಿಂದ 62,600 ರೂಪಾಯಿ ಇದೆ ಸಿಪಾಯಿ ಹುದ್ದೆಗಳಿಗೆ 27,650 ರಿಂದ 52,650 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇದೆ ವಾಹನ ಚಾಲಕರಿಗೆ 27,650 ರಿಂದ 52,650 ರೂಪಾಯಿ ಇದೆ ಫ್ರೆಂಡ್ಸ್ ಅವರು ಇದರ ಜೊತೆಗೆ ಪೇಮೆಂಟ್ ಜೊತೆಗೆ ತುಟ್ಟಿ ಭತ್ಯೆ ಕೂಡ ಭತ್ಯೆ ನೀಡಲು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ವಿದ್ಯಾರ್ಥಿ ನೋಡಬೇಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗೆ AICTE ಇಂದ ಪದವಿ ಗಣಕ ವಿಜ್ಞಾನ ಪಾಸಾಗಿ ಕೊಟ್ಟಿದ್ದಾರೆ ಹಾಗೂ 55% ಆಗಿರಬೇಕು ಕೊಟ್ಟಿದ್ದಾರೆ ಸಿವಿಲ್ ಇಂಜಿನಿಯರ್ಗೆ ಇದು ಬಿ ಸಿವಿಲ್ ಆಗಿರಬೇಕು 60% ಆಗಿರಬೇಕು ಕೊಟ್ಟಿದ್ದಾರೆ ಗಣಕಯಂತ್ರ ಸಂಯೋಜಕರಿಗೆ ಇದು ಬಿ ಇ ಬಿ ಟೆಕ್ ಆಗಿರಬೇಕು ಆಮೇಲೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ತೆರಿಗೆ ಆಗಿರಬೇಕು ಮತ್ತು ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು ಅದು ಆಯಾ ಕಾಸ್ಟ್ವಾಜಿ ಡಿವೈಡ್ ಮಾಡಿದರೆ ಏನಬೇಕು ಅಂತೇಳಿ ಆಮೇಲೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ತೆರಿಗೆ ಆಗಿರಬೇಕು ಮತ್ತು ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 50% ಕೊಟ್ಟಿದ್ದಾರೆ ಕನ್ನಡ ಮಾತನಾಡಲು ಮತ್ತು ಬರೆಯುವ ಓದುವ ಸಾಮರ್ಥ್ಯ ಇರಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸಿಪಾಯಿ ಹುದ್ದೆ ಕೊಟ್ಟಿದ್ದಾರೆ ಸಿಪಾಯಿ ಹುದ್ದೆಗಳು 54 ಹುದ್ದೆಗಳು SSLC ಉತ್ತೀರ್ಣರಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅದೇ ರೀತಿ ವಾಹನ ಚಾಲಕರು 2 ಹುದ್ದೆ ಇವೆ ಇದು SSLC ಪಾಸ್ ಆಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಹಾಗೂ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ 5 ವರ್ಷ ಅನುಭವ ಕೇಳಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಫ್ರೆಂಡ್ಸ್ ಇನ್ನು ವಯೋಮಿತಿ ನೋಡಬೇಕಂದ್ರೆ ವಯೋಮಿತಿ ಕೊಟ್ಟಿದ್ದಾರೆ ಅಭ್ಯರ್ಥಿಗೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ರೀತಿಯ ಕಳಕಂಡ ಗರಿಷ್ಠ ವಯೋಮಿತಿ ಒಳಪಟ್ಟಿರುವ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು ಇತರೆ ಹಿಂದುಳಿದ ವರ್ಗಗಳಿಗೆ 38 ವರ್ಷವಾಗಿರಬೇಕು ಸಾಮಾನ್ಯ ವರ್ಗದವರಿಗೆ 35 ವರ್ಷ ಕೊಟ್ಟಿದ್ದಾರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 15 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಹಾಗೂ 45 ವರ್ಷ ಮೀರಬಾರದು ಕೊಟ್ಟಿದ್ದಾರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿ 10 ವರ್ಷ ವಯೋಮಿತಿ ಸಲ್ಲಿಕೆ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಇನ್ನು ಅರ್ಜಿ ಶುಲ್ಕ ನೋಡಬೇಕಂದ್ರೆ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳಿಗೆ ಶುಲ್ಕ 1,000 ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಹಾಗೂ ಮಾಜಿ ಸೈನಿಕ ವಿಧವೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ ಅರ್ಜಿ ಶುಲ್ಕವನ್ನು ಪಾವತಿಸಿದಕ್ಕಾಗಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ UPI ಮೂಲಕ ಶುಲ್ಕ ಪಾವತಿಸಿಕೊಟ್ಟಿದ್ದಾರೆ ಕೆಲವು ಸೂಚನೆ ಕೊಟ್ಟಿದ್ದಾರೆ ಏನೆಂದು ಓದಿಕೊಳ್ಳಿದಾನ
ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ಅನ್ನು ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿ ಏನಿದೆ ಅಂತ ಸರಿಯಾಗಿ ಓದ್ಕೊಳ್ಳಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸರಿಯಾಗಿ. ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಅದೇನಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಕೆಳಗಡೆ ಇಮೇಲ್ ಕೊಟ್ಟಿದ್ದಾರೆ, ಈ ಇಮೇಲ್ಗೆ ಇಮೇಲ್ ಮುಖಾಂತರ ನೀವು ಸಂಪರ್ಕಿಸುವುದು ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸು, ಇದು ಆಯ್ಕೆ ವಿಧಾನ ಬಂದುಬಿಟ್ಟು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಸಿವಿಲ್ ಇಂಜಿನಿಯರ್ ಗಣಕಯಂತ್ರದ ಸಂಯೋಜಕರ ಹುದ್ದೆಗಳಿಗೆ ಕನಿಷ್ಠ 200 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ 50 ಅಂಕ ಇರುತ್ತವೆ, ಸಾಮಾನ್ಯಕ್ಕೆ 25, ಸಾಮಾನ್ಯ ಜ್ಞಾನಕ್ಕೆ 25, ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ಇರ್ತಾ ಕೊಟ್ಟಿದ್ದಾರೆ, ತಂತ್ರಜ್ಞಾನಕ್ಕೆ 75, ಈ ರೀತಿ ಎಕ್ಸಾಮ್ ಇರ್ತಾ ಕೊಟ್ಟಿದ್ದಾರೆ ಆಯಾ ಡಿಪಾರ್ಟ್ಮೆಂಟ್ಸು. ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಇದು ಕೂಡ 200 ಅಂಕ ಪರೀಕ್ಷೆ ಇರುತ್ತದೆ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಕನ್ನಡ, ಸಾಮಾನ್ಯ ಜ್ಞಾನ, ಸಂವಿಧಾನಕ್ಕೆ 25 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಸಿಪಾಯಿ ಹುದ್ದೆಗೆ ಅರ್ಜಿ ಸಲ್ಲಿಸುವವರು 100 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು ಕನ್ನಡ ಭಾಷೆಗಾಗಿ 50 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 50 ಅಂಕಗಳನ್ನು ಒಳಗೊಂಡಿರುತ್ತದೆ. ಸಂದರ್ಶನದ ವೇಳೆಯಲ್ಲಿ ವಾಹನ ಚಾಲಕರಿಗೆ ಚಾಲನೆ ಪರೀಕ್ಷೆ ನಡೆಸಲಾಗಿ ಕೊಟ್ಟಿದ್ದಾರೆ. ಕೆಳಗಡೆ ಜಾತಿ ಮೀಸಲಾತಿ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ, ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ, ಯಾವ್ಯಾವ ಕಾಸ್ಟ್ಗೆ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ, ಓದ್ಕೊಂಡು ಅಪ್ಲೈ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ದೃಢೀಕರಣ ಪ್ರಮಾಣಪತ್ರ ಕೊಟ್ಟಿದ್ದಾರೆ. ಅವ್ಯಾವ ಅಂದರೆ ಅರ್ಜಿ ಜೊತೆಗೆ ಸಂಬಂಧಿಸಿದ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಆನ್ಲೈನಲ್ಲಿ ತಪ್ಪದೇ ಸ್ವ ಹಸ್ತಾಕ್ಷರದಲ್ಲಿ ತಿಳಿಸಿ ಅಪ್ಲೋಡ್ ಮಾಡುವುದು, ಹಾಗೂ ಮೌಖಿಕ ಸಂದರ್ಶನಕ್ಕೆ ಅರ್ಹರಾದಲ್ಲಿ ಈ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಿಕೊಟ್ಟಿದ್ದಾರೆ. ಸ್ವ ಹಸ್ತಾಕ್ಷರವು ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ವಿವಿಧ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯ ಎಲ್ಲ ಸೆಮಿಸ್ಟರ್ಗಳ ಪ್ರಮಾಣ ಪತ್ರ ಅಂಕಗಳ ಪಟ್ಟಿಗಳು, ನಮ್ಮ ವಯಸ್ಸಿನ ದೃಢೀಕರಣಕ್ಕೆ SSLC ಮಾರ್ಕ್ಸ್ ಕಾರ್ಡು, ವಿವಿಧ ಮೀಸಲಾತಿಗಳಿಗೆ ಕುರಿತ ನಮ್ಮಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಸೇವಾ ಅನುಭವ ಪತ್ರಗಳಿದ್ದಾರೆ. ಇಲ್ಲಿ ಅಪ್ಲೈ ಮಾಡುವ ಕೆಲವು ನಿಯಮವನ್ನು ಕೊಟ್ಟಿದ್ದಾರೆ, ಅದನ್ನು ಏನಂತ ಈ ವೀಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಅಂದರೆ PDF ಎಲ್ಲ ಸರಿ ಓದ್ಕೊಂಡು ಅಪ್ಲೈ ಮಾಡಬೇಕನ. ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾರಂತ ನೋಡೋಣ. ಫ್ರೆಂಡ್ಸ್, ಇದು ಆಫೀಸ್ ಕಡೆ ಅಂತ ಇದು ಅಪ್ಲೈ ಲಿಂಕ್ ಆಗಿದೆ, ಇದನ್ನು ವೀಡಿಯೋ ಕೆಳಗಡೆ ಹಾಕಿರ್ತೀನಿ ನಾನು. ಇಲ್ಲಿ ಕೆಳಗಡೆ ಕಾಣ್ತಿದೆ ನ್ಯೂ ರಿಜಿಸ್ಟ್ರೇಷನ್ ಅಂತ, ಇಲ್ಲಿ ಅಪ್ಲೈ ಮಾಡ್ಕೊತ ಮತ್ತೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಅಂತ ಬರುತ್ತೆ, ಇಲ್ಲಿ ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೈ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.